ಐದು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುವೆಂಪು, ದರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಗಿರೀಶ್ ಕಾರ್ನಾಡ್. ರೀಸೆಂಟ್ ಆಗಿ ಯಾರು ಬಂದಿದ್ದು? ಓಕೆ, ರತ್ತು ನಾಗೆ ಗೊತ್ತಿಲ್ಲ. ಭೂಮಿಕಾ, ಅಂಕಿತ, ಕುವೆಂಪು, ಬೇಂದ್ರೆ, ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ವಿಕ್ರು ಗೋಕಾಕ್, ಯು ಆರ್ ಅನಂತ್ ಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್. ಸೂಪರ್, ಎಂಟನೇ ಹೇಳ್ಬಿಡಿದ್ದಾರೆ. ಸೂಪರ್ ಅಂಕಿತ ಅವ್ರೆ, ಡಯಟ್ ಮಾಡಿದ್ದೀರಾ? ಇಲ್ಲ, ಹಂಗೆ ಬರುತ್ತಾ ನಿಮ್ಗೆ? ಸೂಪರ್, ಟೆನ್ಷನ್ ಅಲ್ಲಿ ಮರ್ತೋದ್ರ ರತ್ನ. ನಾನು ಯು ಆರ್ ಅನಂತ್ ಮೂರ್ತಿ ಯಾಕೆ ಹೇಳ್ತಾ ಇಲ್ಲ ಇವರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈಸಿ ಅಲ್ವಾ ಅದು? ಹಾ. ಸೊ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು, ಅಂಡ್ ಜ್ಞಾನಪೀಠ ಅಂದ್ರೆ ಹೆಚ್ಚಿನ ಜ್ಞಾನಪೀಠಗಳನ್ನ ಪಡೆದಿರುವಂತಹ ಭಾಷೆ ಕರ್ನಾಟಕದ್ದು ಅಥವಾ ಕನ್ನಡದ್ದು. ಸೊ 8 ನೀವು ಹೇಳಿದ್ದೀರಾ, ಖುಷಿ ಆಯ್ತು. ಸೂಪರ್, ಇವಾಗ ರತ್ನ ಅವ್ರಿಗೆ ಒಂದಕ್ಕಿಂತ ಚೂರು ಕಮ್ಮಿ ಪ್ರೀತಿ ಅಂಕ. ಆಯ್ತಾ, ನೆಕ್ಸ್ಟ್ ಹೋಗೋಣ. ಓಕೆ, 5 ಕರ್ನಾಟಕದ ಐತಿಹಾಸಿಕ ಸ್ಥಳಗಳು. ಅಂಕಿತ ಒತ್ತು ಬಿಟ್ರು, ಕಾಮನ್ ಅಂಕಿತ. ಬೇಲೂರು, ಹಳೆಬೀಡು, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ. ಸೂಪರ್, ಸೂಪರ್. ಹೋಗಿದ್ದೀರಾ ಎಲ್ಲ ಕಡೆ? ಬೇಲೂರು, ಹಳೆಬೀಡು ಹೋಗಿದ್ದೀನಿ, ಇನ್ನೂರು ಹೋಗಕ್ಕಾಗ್ಲಿಲ್ಲ. ಓಕೆ, ಹಂಪಿ ಕೂಡ ಇದೆ, ಅಂಡ್ ಯುನೆಸ್ಕೋ ಇಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿದೆ ಹಂಪಿ. ಸೊ ಈ ನಡುವೆ ತುಂಬಾ ಜನ ಹಂಪಿಗೆ ಹೋಗ್ತಾ ಇದ್ದಾರೆ, ಅದೊಂಥರ ವೆಕೇಶನ್ ಸ್ಪಾಟ್ ಆಗಿ ಹೋಗಿದೆ, ಒಂಥರ ಖುಷಿ ಆಗುತ್ತೆ. ಅದನ್ನೆಲ್ಲ ನೋಡೋದು, ಕಾಪಾಡ್ಕೊಳ್ಳೋದು ಎಲ್ಲ ನಮ್ಮ ಕೈಯಲ್ಲೇ ಇದೆ. ಬಟ್ ಸೂಪರ್, ಮಿಕ್ಕಿದ ಕಡೆನೂ ಹೋಗಿ. ಮುಂದಿನ ಪ್ರಶ್ನೆ, 5 ಕರ್ನಾಟಕದ ಪ್ರಸಿದ್ಧ ತಿಂಡಿ ತಿನಿಸುಗಳು. ಕರ್ನಾಟಕದ್ದೇ ಗೋಬಿ ಮಂಚೂರಿ ಅಂತೆಲ್ಲ ಹೇಳ್ಬಾರ್ದು. ರೊಟ್ಟಿ, ದೋಸೆ. ಏನ್ ರೊಟ್ಟಿ? ಅಕ್ಕಿ ರೊಟ್ಟಿ. ಓಕೆ, ದೋಸೆ. ಹಾ, ಒತ್ತು ಶಾವಿಗೆ. ಹಾ ಹಾ, ಪೂರಿ. ಪೂರಿ ದೋಸೆ ಬಿಟ್ಟು ಬೇರೆ ಏನಾರು ಹೇಳಿ. ಅವಲಕ್ಕಿ, ಗೊಜ್ಜವಲಕ್ಕಿ, ಗೊಜ್ಜವಲಕ್ಕಿ, ಹುಳಿ ಅವಲಕ್ಕಿ, ಅವಲಕ್ಕಿ ಬಿಸ್ಬಳೆ ಬಾಕು, ಹಂಗಲ್ಲ ಬೇರೆ ಹೇಳಿ. ಎಷ್ಟೊಂದಿದೆ ಅಂದ್ರೆ ಕರ್ನಾಟಕದಲ್ಲೇ ಮಾಡೋಂಥದ್ದು ನಾನು ಹೇಳೋದು. ಅವಲಕ್ಕಿನೂ ನಿಮ್ಗೆ ಮಹಾರಾಷ್ಟ್ರನಲ್ಲಿ ಪೋಹಾ ಅಂತ ಮಾಡ್ಬಿಡ್ತಾರೆ. ಕರ್ನಾಟಕದಲ್ಲಿ ಮುದ್ದೆ, 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 ಚೊಂಬು ಚೊಂಬು, ಕಾಲಿ ಚೊಂಬು, ನನ್ನ ತಲೆ ಎಂಟಿ ಚೊಂಬು. ವಾಟ್ ಇಸ್ ದಿಸ್?